ಸರ್, ಕುಟುಂಬ ರಾಜಕಾರಣ ತೊಲಗಿಸ್ಬೇಕು ಅಂತ ಹೇಳಿ ನಿಮ್ಮ ಪಕ್ಷದವರೇ ಹೇಳ್ತಾರೆ. ಬಟ್ ಆದರೆ ಈಗ ನೀವು ನಿಮ್ಮ ರಾಘವೇಂದ್ರ ಅವರು ಸಂಸದರಿದ್ದಾರೆ, ನೀವು ರಾಜ್ಯಾಧ್ಯಕ್ಷರಾಗಿದ್ದು, ಇದು ಕುಟುಂಬ ರಾಜಕಾರಣ ಅಲ್ವಾ? ಅದು ಟಿಕೆಟ್ ಮಿಸ್ ಆದಾಗ ಇವನ್ ನಿಮ್ಮ ಪಕ್ಷದ ನಾಯಕರೇ ಸತ ಹೇಳ್ತಾರೆ ರಾಜ್ಯದಲ್ಲಿ BJP ಪಕ್ಷ ಅನ್ನುವಂಥದ್ದು ಅಪ್ಪ ಮಕ್ಕಳ ಪಕ್ಷ ಆಗಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೇನು ಹೇಳ್ತೀರಾ ಸರ್? ರಾಘವೇಂದ್ರ ಅವರು 2009 ಅಂದಿನ ಸಂಸದರಾಗಿರ್ತಕ್ಕಂಥ ಸೋಲಿಲ್ಲದ ಸರ್ದಾರ್ S.ಬಂಗಾರಪ್ಪನವರು ಲೋಕಸಭಾ ಸದಸ್ಯರು, ಜನಪ್ರಿಯ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರು, ಭಾರತೀಯ ಜನತಾ ಪಾರ್ಟಿಯಿಂದ ಯಾರೂ ಕೂಡ ಅಭ್ಯರ್ಥಿಗಳು ಇಲ್ಲ ಅಂದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾರ್ಯಕರ್ತರು ರಾಘವೇಂದ್ರ ಅವರೇ ಸೂಕ್ತ ಅಂತೇಳಿ ಅವ್ರನ್ನ ನಿಲ್ಲಿಸಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿದಾಗ, ಯಡಿಯೂರಪ್ಪನವ್ರ ತೀರ್ಮಾನ ಅಲ್ಲ, ಐ ಪುಟ್ ಇಟ್ ಆನ್ ರೆಕಾರ್ಡ್, ಯಡಿಯೂರಪ್ಪನವರು ಒಂದೇ ಒಂದು ದೂರವಾಣಿ ಕರೆನೂ ಕೂಡ ಕೇಂದ್ರದ ವರಿಷ್ಠರಿಗೆ ಮಾಡಿಲ್ಲ. ನಿಮಗೆ ಗೊತ್ತಿರಲಿ, ಯು ಕ್ಯಾನ್ ಕ್ರಾಸ್ ಚೆಕ್ ಮೈ ಸ್ಟೇಟ್ಮೆಂಟ್. ಕೇಂದ್ರದ ವರಿಷ್ಠರು ಅವತ್ತು ತೀರ್ಮಾನ ಮಾಡ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ರಾಘವೇಂದ್ರ ಅವರೇ ಸೂಕ್ತ ಅಭ್ಯರ್ಥಿ, ಎಲ್ಲರೂ ಅದೇ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಅಂತೇಳಿ ಅವತ್ತು ತೀರ್ಮಾನ ಮಾಡಿರ್ತಕ್ಕಂಥದ್ದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ. ಯಡಿಯೂರಪ್ಪನವರು ಅವತ್ತು ದೆಹಲಿಗೆ ಕೂಡ ಹೋಗಿರಲಿಲ್ಲ. ಇವತ್ತು ರಾಘವೇಂದ್ರ ಅವರು ಕಳೆದ ಹದಿನೈದು ವರ್ಷದಲ್ಲಿ ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೀವು ಶಿವಮೊಗ್ಗ ನೋಡಿದ್ರೆ ಎರಡು ಕಣ್ಣು ಸಾಕಾಗೋದಿಲ್ಲ. ಎಲ್ಲಿವರೆಗೂ ಪ್ರಶಂಸೆ ಮಾಡ್ತಾರೆ ಅಂತ ಹೇಳಿದ್ರೆ ವಿರೋಧ ಪಕ್ಷದವರು ಕೂಡ ರಾಘವೇಂದ್ರ ಅವರನ್ನು ಪ್ರಶಂಸೆ ಮಾಡ್ತಾರೆ. ಒಬ್ಬ ಯಶಸ್ವಿ ಲೋಕಸಭಾ ಸಂಸದರಾಗಿ ಉತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅದು ಮೊದಲನೇದು. ಸೊ ಫ್ಯಾಕ್ಟ್ ಈಸ್, ಇಟ್ ಈಸ್ ನಾಟ್ ಯಡಿಯೂರಪ್ಪಜಿ ವಾಸ್ ಚೂಸನ್ ರಾಘವೇಂದ್ರ ಆಸ್ ಅ ಲೋಕಸಭಾ ಕ್ಯಾಂಡಿಡೇಟ್. ಇಟ್ ಈಸ್ ಮೈ ಪಾರ್ಟಿ ಹೈಕಮಾಂಡ್ ಹೂ ಡಿಸೈಡೆಡ್ ರಾಘವೇಂದ್ರ ಇಸ್ ಅ ರೈಟ್ ಕ್ಯಾಂಡಿಡೇಟ್ ಅಂತೇಳಿ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಎರಡನೇದು, ಇವತ್ತು ವಿಜಯೇಂದ್ರನನ್ನು ರಾಜ್ಯದ ಅಧ್ಯಕ್ಷ ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನು ಪದೇ ಪದೇ ಹೇಳ್ತೇನೆ, ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ಬರೀ ಯಡಿಯೂರಪ್ಪನವ್ರ ಮಗ, ನನಗೆ ಹೆಮ್ಮೆ ಇದೆ ಇವತ್ತು ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೆ. ಇವತ್ತು ಯಡಿಯೂರಪ್ಪನವ್ರು ಅಂತೇಳಿ ಇಡೀ ರಾಜ್ಯದವರು ಯಾವುದೇ ಸ್ಥಾನಮಾನಗಳು ಇಲ್ಲದೇ ಇದ್ರು ಸಹ ಯಡಿಯೂರಪ್ಪನ ಇವತ್ತು ಕೂಡ ರಾಜ್ಯ ಜನ ಪ್ರೀತಿ ಮಾಡ್ತಾರೆ. ಅಂಥ ಯಡಿಯೂರಪ್ಪನವ್ರ ಮಗ ಆಗಿ ಇವತ್ತು ನಾನು ರಾಜ್ಯದ ಅಧ್ಯಕ್ಷ ರಾಜ್ಯದಂತ ಓಡಾಡ್ತಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಜನ ನನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆದರೆ ಕಮಿಂಗ್ ಬ್ಯಾಕ್, ನಮ್ಮ ಪಕ್ಷದ ವರಿಷ್ಠರು ಯಡಿಯೂರಪ್ಪನವ್ರ ಮಗ ಅನ್ನೋದು ಮಾನದಂಡದ ಮೇಲೆ ತೀರ್ಮಾನ ಮಾಡೋದಿಲ್ಲ. ಆ ಥರ ಇದ್ದರೆ ನಾನು ಆಗಲೇ ಹೇಳಿದ್ನಲ್ಲ, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದರೆ ನನ್ನ MLC ಮಾಡಿ ಮಂತ್ರಿ ಮಾಡ್ತಾ ಇದ್ರು. ಅವಾಗ ನಿಮ್ಮ ಪ್ರಶ್ನೆ ನಾನು ಹೌದು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ನಮ್ಮ ರಾಷ್ಟ್ರೀಯ, ನಮ್ಮ ನೇತೃತ್ವ ಏನಿದೆ, ನಮ್ಮ ರಾಷ್ಟ್ರೀಯ ನಾಯಕರು, ನಿಮಗೆ ಗೊತ್ತಿರಲಿ ಮೇಡಮ್, ಇಡೀ ದೇಶದಲ್ಲಿ ತಂದೆನೂ ಕೂಡ ರಾಜ್ಯಾಧ್ಯಕ್ಷ ಆಗಿ ಮಗನೂ ಕೂಡ ರಾಜ್ಯಾಧ್ಯಕ್ಷ ಕೊಟ್ಟಿರ್ತಕ್ಕಂಥ ಅವಕಾಶ ಎಲ್ಲರೂ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅವಕಾಶ ಸಿಕ್ಕಿರ್ತಕ್ಕಂಥ, ದೇಶದ ಯಾವುದೇ ರಾಜ್ಯದಲ್ಲಿ ಅಪ್ಪನೂ ಮುಖ ಅಧ್ಯಕ್ಷರಿದ್ದರು ಮಗನಿಗೂ ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥ ಮತ್ತೊಂದು ಉದಾಹರಣೆ ರಾಷ್ಟ್ರ ನಮ್ಮ BJP ಕೇಂದ್ರದಲ್ಲಿ ಖಂಡಿತ ಇಲ್ಲ. ಅದೇ ಆದರೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಜವಾಬ್ದಾರಿ, ಇಟ್ ನಾಟ್ ಎ ಲಕ್ಸುರಿ. ನಾನು ಕೂಡ ಮನೆ ಮಠ ಬಿಟ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಳೆದ 4 15,000 km ಪ್ರವಾಸ ಮಾಡಿದ್ದೇನೆ. ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದು ಜವಾಬ್ದಾರಿ, ಇಟ್ ನಾಟ್ ಎ ಲಕ್ಸುರಿ. ಒಂದು ನನ್ನನ್ನು ರಾಜ್ಯದ ಅಧ್ಯಕ್ಷನ ಘೋಷಣೆ ಮಾಡಿದ್ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೊಬ್ಬರು ಪತ್ರಕರು ಪ್ರಶ್ನೆ ಕೇಳ್ತಾರೆ, ಇನ್ ಕರ್ನಾಟಕ ದ ರೀಸೆಂಟ್ ಅಪಾಯಿಂಟ್ಮೆಂಟ್ ಆಫ್ BS ಯಡಿಯೂರಪ್ಪ ಸನ್ ವಿಜಯೇಂದ್ರ ಆಸ್ ಅ ಸ್ಟೇಟ್ ಪ್ರೆಸಿಡೆಂಟ್ ಹ್ಯಾಸ್ ಬಿನ್ ಲಾಂಗ್ ವೇಟೆಡ್, ವಾಟ್ ಇಸ್ ದ ಅಂಡರ್ಲೈಯಿಂಗ್ ಮೆಸೇಜ್ ಬಿಹೈಂಡ್ ದಿಸ್ ಡಿಸಿಷನ್ ಅಂತೇಳಿ ಪತ್ರಕರ್ತರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಗೆ ಕೇಳ್ತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಉತ್ತರ ಕೊಡ್ತಾರೆ, ದ ಪ್ರೈಮರಿ ಮೆಸೇಜ್ ಇಸ್ ದಟ್ ವಿಜಯೇಂದ್ರ ಹ್ಯಾಸ್ ಅರ್ನ್ಡ್ ದಿಸ್ ಲೀಡರ್ಶಿಪ್, ವಿಜಯೇಂದ್ರ ಹ್ಯಾಸ್ ಅರ್ನ್ಡ್ ದಿಸ್ ಲೀಡರ್ಶಿಪ್ ರೋಲ್ ಥ್ರೂ ಹಿಸ್ ಕೆಪಬಿಲಿಟೀಸ್. ಹ್ಯಾವಿಂಗ್ ಡೆಡಿಕೇಟೆಡ್ ಕನ್ಸಿಡರಬಲ್ ಟೈಮ್ ಟು ದ ಪಾರ್ಟಿ ಆರ್ಗನೈಸೇಷನ್, ಹಿ ಹ್ಯಾಸ್ ಪ್ರೂವನ್ ಟು ಬಿ ಆನ್ ಅಸೆಟ್ ವಿತ್ ದ BJP ಬೆನಿಫಿಟಿಂಗ್ ಫ್ರಮ್ ಹಿಸ್ ಕಾಂಟ್ರಿಬ್ಯೂಷನ್. ದ ಅಪಾಯಿಂಟ್ಮೆಂಟ್ ಆಫ್ ವಿಜಯೇಂದ್ರ ಹೂಸ್ ಅ ಯಂಗ್ ಲೀಡರ್ ಡಿಸ್ಟಿಂಕ್ಟ್ಲಿ ಕಮ್ಯುನಿಕೇಟ್ಸ್ ದಟ್ ದ BJP ವ್ಯಾಲ್ಯೂಸ್ ಆ್ಯಂಡ್ ಪ್ರಮೋಟ್ ಹಾರ್ಡ್ ವರ್ಕಿಂಗ್ ಯೂತ್ಸ್ ಅನ್ನೋದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ. ಯಾಕೆ ಇದನ್ನು ನಿಮ್ಗೆ ಒತ್ತು ಹೇಳ್ತಾ ಇದ್ದೇನೆ ಅಂತೇಳಿದ್ರೆ, ವಿಜಯೇಂದ್ರನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡ್ತಕ್ಕಂಥ ಮಾನದಂಡ ಅನೇಕ ಮಾನದಂಡಗಳಿದೆ. ಹಾಗಾಗಿ ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಮಾಡ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕತ್ವ ಅಂಥ ಪರಿಸ್ಥಿತಿಯಲ್ಲಿಲ್ಲ, ಖಂಡಿತ ಆ ರೀತಿ ನಿರ್ಧಾರ ಮಾಡೋಕ್ಕೆ ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.